ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಪ್ರಾಕ್ ಸ್ಟಾರ್ ಯೂಟ್ಯೂಬ್ ಚಾನಲ್ ನಮ್ಮ ಹುಡುಗರು ಇವಾಗ ಯಾರೆಲ್ಲ ಒಂದು ಸೆಕೆಂಡ್ ಪಿ ಯು ಸಿನ ಮುಗಿಸಿಬಿಟ್ಟು ಮುಂದೆ ಒಂದು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಬಿ ಪಿ ಟಿನೋ ಇಲ್ಲ ಎಚ್ ಎಸ್ಒ ಬಿ ಪಿ ಒಂದು ಗೌರ್ಮೆಂಟ್ ಕಾಲೇಜ್ಗೆ ಸೇರಬೇಕಂತ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿರ್ತಾರೆ. ಆದರೆ ಪ್ರೊಸೀಜರ್ ಗೊತ್ತಿಲ್ಲ ಯಾವ ರೀತಿ ಆಗೋದು ಅಂತ. ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರಲಿಲ್ಲ, ಸೊ ಬೇಜಾನ್ ಕನ್ಫ್ಯೂಷನ್ ಆಗ್ತಿತ್ತು ಅವಾಗ, ನಾವೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದ್ದೀವಿ. ಸೊ ಆದ ಕಾರಣದಿಂದ ಇವಾಗ ಗೌರ್ಮೆಂಟ್ ಕಾಲೇಜ್ಗೆ ಸೇರಬೇಕು ಅಂತಲೇ ಸ್ವಲ್ಪ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತಲೇ ಸೊ ಕೆಲವೊಂದು ವೀಡಿಯೋಸ್ನ ಮಾಡಿಬಿಟ್ಟು ಹಾಗೆ ಗ್ರೂಪ್ ಕ್ರಿಯೇಟ್ನ ಮಾಡ್ತಾ ಇದ್ದೀವಿ ಇವಾಗ. ಅದಕ್ಕೆ ಗೈಸ್ ನಾನು ನಿಮಗೆ ಹೋದ ಒಂದು ವಿಡಿಯೋದಲ್ಲೇ ಹೇಳಿದೆ ನಿಮಗೆ, ಅಂದರೆ ಈ ರೀತಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡೋಣ ಅಂತ. ಸೊ ಫೈನಲಿಗೆ ಅದು ಟೈಮ್ ಅನ್ನೋದು ಬಂದಿದೆ ಗೈಸ್. ಸೊ ಇವಾಗ ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ಯಾರೆಲ್ಲ ಒಂದು ಈ ವರ್ಷ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು, ಎಚ್ ಎಸ್ ಯು, ಬಿ ಪಿ ಟಿ ಅಥವಾ ಬಿ ಪಿ ಒ ಯಾರೆಲ್ಲ ಒಂದು ಮಾಡಬೇಕು ಅಂದ್ಕೊಂಡಿರ್ತೀರೋ ಈ ಗ್ರೂಪಲ್ಲಿ ಜಾಯ್ನ್ ಆಗಿ. ಯಾಕಂದರೆ ಈ ಗ್ರೂಪ್ ನೀವು ಜಾಯ್ನ್ ಆಗೋದ್ರಿಂದ ತುಂಬ ಹೆಲ್ಪ್ ಅಂದರೆ ನೀವು ಅಡ್ಮಿಷನ್ ಆಗೋವರೆಗೂ ಪ್ರತಿಯೊಂದು ಅಪ್ಡೇಟ್ನ ಸಿಗ್ತಾ ಇರುತ್ತೆ. ಅಂದರೆ ನೀವು ಯಾವ ರೀತಿಯಾಗಿದ್ದು ಗ್ರೂಪಲ್ಲಿ ಡಿಸ್ಕಸ್ಸು ಎಲ್ಲ ಪ್ರತಿಯೊಂದು ನಡೀತಾ ಇರುತ್ತೆ. ಅಂದರೆ ನೀವು ಫ್ರೆಂಡ್ಸ್ಗಳು ಅಂದರೆ ಎಲ್ಲರೂ ಒಂದು ಸೇರಿದ ಮೇಲೆ ಒಂದು ಕುಟುಂಬದ ಥರ ಆಗಿರುತ್ತೆ. ಆವಾಗ ನಮಗೆ ಎಲ್ಲ ಗೊತ್ತಾಗುತ್ತೆ, ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ ಆಲ್ ಓವರ್ ಕರ್ನಾಟಕ ಎಷ್ಟು ಸ್ಟೂಡೆಂಟ್ ಇದ್ದಾರೋ ಅವ್ರು ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೆ ನಮಗೂ ಒಂದು ಇದು ಸಿಗುತ್ತೆ, ಅಂದರೆ ಒಂದು ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಒಂದು ಡಿಸ್ಕಷನ್ ಮಾಡೋಕ್ಕೆ ಅವ್ರ ಊರಲ್ಲಿ ಯಾವ ಕಾಲೇಜ್ ಚೆನ್ನಾಗಿದೆ ಅಥವಾ ಯಾವ ಡಿಸ್ಟ್ರಿಕ್ಟಲ್ಲಿ, ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಇವಾಗ ಆಪ್ಷನ್ ಇಂಟರ್ ಆಗಿರ್ಬೋದು, ಅಡ್ಮಿಷನ್ ಆಗಿರ್ಬೋದು, ಅಪ್ಲಿಕೇಶನ್ಗೆ, ಆಮೇಲೆ ಅಪ್ಲಿಕೇಶನ್ ಬಿಡೋಕ್ಕೂ ಡೇಲಿ ಆಗುತ್ತೆ. ಆ್ಯಂಡ್ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಸ್ವಲ್ಪ ಇವಾಗ ಏಮ್ ಮೇಲ್ ಆಗಿರ್ಬೋದು ಅಥವಾ ಇವಾಗ ಕಾಲ್ ಮೇಲೆ ಕಾಲ್ ಮಾಡೋದಾಗಿರ್ಬೋದು, ಸ್ವಲ್ಪ ಆದರೆ ಏನೋ ಒಂದು ಸ್ವಲ್ಪ ಬೇಗ ಬಿಡೋ ಅಪ್ಲಿಕೇಶನು ಒಂದು ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಮಗೆ ಹೋದ ವರ್ಷ ತುಂಬ ಪ್ರಾಬ್ಲಮ್ ಆಗಿತ್ತು. ಇವಾಗ ನಾವು ಹಾಗೆ ಮಾಡಿದ್ದು, ಇವಾಗ ಎಲ್ಲ ಗ್ರೂಪ್ ಮಾಡಿಬಿಟ್ಟು ಎಲ್ಲರೂ ಒಂದಾಗ್ಬಿಟ್ಟು, ಅಂದರೆ ಇವಾಗ ಮೇಲ್ ಆಗಿರ್ಬೋ ಮೇಲೆ ಮೇಲ್ ಮಾಡಿಬಿಟ್ಟು ಕಾಲ್ ಮೇಲೆ ಕಾಲ್ ಮಾಡಿ ಕೆಗೆ ಅಥವಾ ಆರ್ಯೂಜರ್ಸ್ಗೆ ಹಂಗೆ ಹಿಂಗೆ ಏನೋ ಒಂದು ಡಬ್ಬಾಕ್ಬಿಟ್ಟು ಫೈನಲಾಗಿ ಅಪ್ಲಿಕೇಶನ್ ಅವ್ರು ಡಿಸೆಂಬರ್ಲಿ ಬಿಟ್ಬಿಟ್ಟು ಕೌನ್ಸಿಲಿಂಗ್ ನಡೆದಿದ್ದು ನಮಗೆ. ಯಾವಾಗಂದರೆ ಫೆಬ್ರವರಿ ಲಾಸ್ಟ್ ವೀಕಲ್ಲೇ ಆ್ಯಕ್ಚುಲಿ ಆಪ್ಷನ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿತ್ತು. ಬಟ್ ನಮಗೆ ಅಡ್ಮಿಷನ್ ಆಗಿದ್ದು ಕಂಪ್ಲೀಟ್ ಎಲ್ಲ ಪ್ರೊಸೆಸ್ ಮುಗಿದಿದೆ. ಅಂದರೆ ಮಾರ್ಚ್ ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ನಮ್ಮದು ಅಂದರೆ ಕಾಲೇಜ್ ಸ್ಟಾರ್ಟ್ ಆಗಿದ್ದು. ಇಷ್ಟು ಲೇಟ್ ಆಗುತ್ತೆ, ಸೊ ಅದಕ್ಕೆ ಗೈಸ್ ಸ್ವಲ್ಪ ಡೀಲೇ ಆಗುತ್ತೆ. ಆದ್ದರಿಂದ ನೀವು ಎಷ್ಟು ಒಂದು ಪ್ರೊಟೆಸ್ಟಿವ್ ಅಂದರೆ ಒಂದಾಗಿರ್ತೀರೋ, ಸೊ ನಮಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಗೈಸ್ ನೀವು ಯಾವುದಕ್ಕೂ ಜಾಯ್ನ್ ಆಗಿರ್ತಿ, ಪ್ರತಿಯೊಂದೂ ಅಲ್ಲಿ ನೀವು ಏನಾದರೂ ಡಿಸ್ಕಷನ್ ಮಾಡಿದ್ರೆ ಎಲ್ಲನೂ ಮಾಡ್ಬೋದು. ಅಥವಾ ಯಾವುದೋ ಒಂದು ಮಾಹಿತಿ ನಿಮಗೆ ಬೇಕಿದ್ದರೂ ನೀವು ಕೇಳ್ಬೋದು, ಖಂಡಿತ ಒಂದು ರಿಪ್ಲೈ ಬರುತ್ತೆ ಅಲ್ಲಿ. ಎಲ್ಲಾದರೂ ಹೋದ ನಿಮ್ಮ ಫ್ರೆಂಡ್ಸು ಅಥವಾ ಗೊತ್ತಿರೋ ಪ್ರತಿಯೊಂದು ನಮಗೆ ಗೊತ್ತಿರೋದು ನೀವು ಹೇಳೋಣ, ನಿಮಗೆ ಗೊತ್ತಿರೋ ನಮಗೆ ತಿಳ್ಕೊಳ್ಳೋಣ ಗೈಸ್. ಅದಕ್ಕೆ ಇವಾಗ ಆಲ್ರೆಡಿ ಒಂದು ಗ್ರೂಪ್ ಅನ್ನೋದು ಇವಾಗ ಕ್ರಿಯೇಟ್ ಆಗಿದೆ, ಆಲ್ ಟೈಪ್ಸ್ ಟಿಪ್ಸ್ ಇನ್ ಕನ್ನಡ ಅಂತ. ಸೊ ಅವರು ಕೂಡ ಒಂದು ಪ್ರತಿಯೊಂದೊಂದು ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಮಾಹಿತಿ ಸಿಗ್ತಾರೆ. ಸೊ ದಯವಿಟ್ಟು ಅವ್ರ ಚಾನಲ್ ಕೂಡ ನೀವು ಹೋಗ್ಬಿಟ್ಟು ನೋಡ್ಬೋದು, ಅವ್ರ ವಿಡಿಯೋಸ್ನು ನೋಡಿ. ಸೊ ಚೆನ್ನಾಗಿ ಒಂದು ಪ್ರತಿಯೊಂದೂ ಅದ್ರ ಬಗ್ಗೆ ಆಗಿರೋ ಆಪ್ಷನ್ ಇಂಟರ್ ಬಗ್ಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಎಲ್ಲ ಒಂದು ಪ್ರತಿಯೊಂದೂ ಇದು ಆಗಿದೆ. ಸೊ ಆಲ್ರೆಡಿ ಇವಾಗ ಗ್ರೂಪನ್ನು ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಗೈಸ್ ನೀವು ಎಲ್ಲ ಹೆಂಗೆ ಚಾಟಿಂಗ್ ಮಾಡ್ತಿದ್ದೀರಂತ ಆಲ್ರೆಡಿ ನಾವೆಲ್ಲ ಡಿಸ್ಕಸ್ನ ನಡೆದಿದೆ. ಸೊ ಅದಕ್ಕೆ ಗೈಸ್ ಅದ್ರದ್ದು ನಿಮಗೆ ಗ್ರೂಪ್ ಲಿಂಕ್ ಅನ್ನೋದು ಇಲ್ಲಿ ತಳಗಡೆ ಕೊಟ್ಟಿರ್ತೀನಿ. ಸೊ ಸೆಕೆಂಡ್ ವಾಟ್ಸಪ್ ಗ್ರೂಪ್ ಅಂತ ಇದೆ ನೋಡಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಅದರಲ್ಲಿ ಜಾಯ್ನ್ ಆಗಿರೋ. ಆಲ್ಮೋಸ್ಟ್ ಅದರಲ್ಲಿ ಇವಾಗ 210 ಮೆಂಬರ್ಸ್ ಏನು ಆಗಿದ್ದಾರೆ, ಇನ್ನೇನು 30 ಮೆಂಬರ್ಸ್ ಅಷ್ಟೇ ಇದೆ. ಸೊ ಜಾಯ್ನ್ ಫುಲ್ ಆಗುತ್ತೆ. ಆದ್ದರಿಂದ ಇವಾಗ ಸೆಕೆಂಡ್ ಗ್ರೂಪ್ನ ನಾನು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದರಲ್ಲಿ ಜಾಯ್ನ್ ಆಗಿ, ಸೊ ಅದರಲ್ಲೂ ಕೂಡ ಜಾಯ್ನ್ ಆಗೋರು ಸೊ ಬೇಗ ಬೇಗ ಹೋಗ್ಬೋದು. ಅಂದರೆ ಆ ಚಾನಲ್ಗೂ ವಿಸಿಟ್ ಕೊಟ್ಟು ಬನ್ನಿ, ಯಾವುದಕ್ಕೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಪಾಪ. ಆ್ಯಂಡ್ ಗೈಸ್ ಎಲ್ಲ ರೀತಿ ಒಂದು ಅಪ್ಡೇಟ್ಗಳನ್ನ ಸಿಗ್ತಾವೆ. ಯಾಕಂದರೆ ಆಲ್ಮೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಇಷ್ಟೊಂದಂದರೆ ಅಪ್ಡೇಟ್ ಕೊಡೋದೇ ಕಮ್ಮಿ ಇಲ್ಲಿ. ಎಲ್ಲರೂ ಯಾರು ಕೂಡ ಅಪ್ಲಿಕೇಶನ್ ಬಿಡೋವರೆಗೂ ಯಾರಿಗೂ ಒಂದು ನಿಮಗೆ ಅಪ್ಡೇಟ್ನ ಕೊಡೋದು ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಂಬನ್ನಿ. ಸೊ ಕೆಲವೊಂದು ಎಲ್ಲೋ ಒಂದು ಅಪರೂಪ ನೀವು 10% ಕೊಡ್ತಾ ಇದ್ದಾರೆ. ಸೊ ಅಂಥ ಚಾನಲ್ಗಳನ್ನ ವಿಸಿಟ್ ಮಾಡಿಬಿಟ್ಟು ಆದಷ್ಟು ನೀವು ಹೆಲ್ಪ್ ಅನ್ನೋದು ತೊಗೊಳ್ಳಿ, ಆಯಿತಾ? ನಿಮಗೆ ಎಲ್ಲ ಒಂದು ಹೆಲ್ಪ್ ತೊಗೊಂಡ್ಬಿಟ್ಟು ನೀವು ತಿಳ್ಕೊಳ್ಳಿ. ನೋಡೋಣ ಗೈಸ್ ಎಲ್ಲ ಒಂದು ಚೆನ್ನಾಗಿ ಯಾವ್ಯಾವ ಒಂದು ನಿಮ್ಗೆ ಹೆಲ್ಪ್ ಆಗುತ್ತೋ. ಸೊ ಅವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಅವ್ರ ವೀಡಿಯೋಸ್ನ ನೋಡಿ, ಏನೋ ನಿಮ್ಮ ಮಾಹಿತಿನ ತಿಳ್ಕೊಂಬಿಟ್ಟು ಅವ್ರಿಗೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿ ಅಷ್ಟೇ ಗೈಸ್. ಆ್ಯಂಡ್ ಗೈಸ್ ಇವತ್ತಿನ ಒಂದು ನೋಡಿ ಇಷ್ಟ ಆಯಿತು. ಸೊ ವೀಡಿಯೋ ಇನ್ನೊಂದು ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಹಾಗೆ ಯಾರು ಕೂಡ ಮರ್ತೋಗ್ಬೇಡಿ ಆಮೇಲೆ ವೀಡಿಯೋನ ನೋಡಿಬಿಟ್ಟು. ಸೊ ದಯವಿಟ್ಟು ಗ್ರೂಪಲ್ಲಿ ಜಾಯ್ನ್ ಆಗಿ ಯಾರಾದರೂ ನೀವು ಬಿ ಎಸ್ ನರ್ಸಿಂಗ್ ಬಿ ಪಿ ಟಿ ಸೇರೋರಿದ್ರೆ. ಆ್ಯಂಡ್ ಗೈಸ್ ಇವತ್ತಿನ ಇಷ್ಟ ಆಯಿತು. ಸೊ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಸಿಕ್ಕಣ ಗೈಸ್ ಇನ್ನೊಂದು ವೀಡಿಯೋದಲ್ಲಿ.